ಈಗ ನಾವು ಪುನೀಸರನ್ನ ಯಾಕೆ ನಾವು ಈಗಲೂ ಇಷ್ಟಪಡ್ತೀವಿ ಅಂದ್ರೆ ತಗೊಳಕ್ಕೆ ಏನಿದೆ ಬ್ರೋ, ಇಲ್ಲ ಎಲ್ಲ ಬಿಟ್ಟೋಗೋದಲ್ಲ ಬಿಡಿ. ಶಿವಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಈಗ ಅವ್ರಿಗಿಂತ ನಾವು ದೊಡ್ಡವರ ಅಘೋರ ಅನ್ನುವಂತ ಕ್ಯಾರೆಕ್ಟರ್ ಮಾಡ್ದೆ. ಮೂವಿ ಏನು ಅಷ್ಟೊಂದು ಸೌಂಡ್ ಮಾಡಿಲ್ಲ. ಅವ್ನು 7-8 ವರ್ಷ ಅದನ್ನು ಥಿಂಕ್ ಮಾಡಿರ್ತಾನೆ, ಅನಲೈಸ್ ಮಾಡಿರ್ತಾನೆ. ನಾವು ಇಮಿಡಿಯೇಟ್ ತಗೊಳಕ್ಕಾಗಲ್ಲ. ಅವ್ರು ಯಾವುದೇ ಕೆಟ್ಟ ಮೂವಿಯಲ್ಲಿ ಕೂಡ ಅವ್ರು ಬಂದರೆ ಅವ್ರ ಪೋರ್ಷನ್ ಬಂದಾಗ ನೀವು ಒಂದ್ಸಲ ಹಿಂಗೆ ಆಗ್ತೀರ, ಬೆನ್ನು ನೇರಾಗ್ಬಿಡುತ್ತೆ. ಅದು ಆ ಆ್ಯಕ್ಟ್ರಿಗಿರುವಂಥ ಶಕ್ತಿ. ಇದನ್ನು ಲೆಗ್ ಇಂಜುರಿ ಆದ್ಮೇಲೆ ನಾನು ಮಾಡಿಲ್ಲ, ಈಗ ಮತ್ತೆ ಶುರು ಮಾಡ್ತಾ ಇದ್ದೀನಿ. ನಾನು ಏನೇ ಆದ್ರೂ ನೀವು ಬ್ಯಾಲೆನ್ಸ್ ಮಾಡಲೇಬೇಕು, ಅದೇ ನಿಮ್ಮ ಲೈಫ್. ಬೇರೆ ಯಾರಾದರೂ ಮಾಡಿರೋ ಪಾತ್ರ, ಈ ಪಾತ್ರ ನಾನು ಮಾಡಬೇಕು ಅಂತ ಅನ್ಸಿದ್ದೀನಿ. ನನಗೆ ಸತ್ಯ ಮೂವಿದು ಮನೋಜ್ ವಾಜಪೇಯಿ ಮಾಡ್ದಲ್ಲ, ಆ ಕ್ಯಾರೆಕ್ಟರ್, ಅಯ್ಯೋ ಏನು ಕ್ಯಾರೆಕ್ಟರ್ ಅದು. ಮತ್ತೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ತೀರಾ, ಓಕೆ ಇದಾಗಿದೆ, ಈಗ ನೆಕ್ಸ್ಟ್ ಇದು 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 ಅಂತ. ಆದ್ರೆ ಸೆಲೆಕ್ಟ್ ಕೆಲಸ ಮಾಡ್ಬೇಕಾಗುತ್ತೆ, ನಿನ್ ಕೆಲಸ ಹೊಟ್ಟೆ ಪಾಡು, ನಾನು ನಿಲ್ಸಕ್ಕಾಗ. ನನ್ನ ಕೆಲಸ ಇದು, ನಾನು ಆಕ್ಟಿಂಗ್, ನಾನು ಆಕ್ಟಿಂಗ್ ಮಾಡ್ತಾನೆ ಇರ್ಬೇಕು. ಅದು ಲೋ ಲೆವೆಲ್ ಮೂವಿ ಮಾಡ್ತೀನಿ, ದೊಡ್ಡ ಲೆವೆಲ್ ಮೂವಿ ಮಾಡ್ತೀನಿ. ಕೆಲಸ ಕೆಲಸ. ಯಶ್ ಶೆಟ್ಟಿ ಅವ್ರನ್ನ ಬೇರೆ ಬೇರೆ ವಿಭಿನ್ನ ಲುಕ್ ಮಾಡೋದು ಟ್ರೈಲರ್ ಏನು ನೋಡಿದಿರ? ಅದ್ರಲ್ಲಿ ಇಲ್ಲ, ಅದು ಅವ್ರು ಬಿಟ್ಕೊಟ್ಟಿಲ್ಲ ನಮ್ಮ ಡೈರೆಕ್ಟರ್. ಆ ಊರು, ಅವ್ರ ಮುಗ್ಧ ಮನ್ಸು, ಮುಗ್ಧ ಮುಖ, ಇವತ್ತಿಗೂ ಮರೆಯಲ್ಲ, ಒಂಥರ ಫೀಲ್ ಆಗ್ತಾ ಇರೋದು ನನಗೆ. 6 ವರ್ಷ ತಗೋತು ಈಗ ಈ ಒಂದು ಸ್ಟೇಜಿಗೆ ಬರಬೇಕಾದ್ರೆ, ಅಷ್ಟು ಈಸಿ ಇರಲಿಲ್ಲ. ನೀವು ಅನಂತನಾಗ್ ಸರ್ ತುಂಬಾ ಇಷ್ಟಪಡ್ತಿದ್ದೀರಾ, ಅವ್ರು ಹೀರೋ ಆಗಿ ಮಾಡಿಲ್ವಾ? ಒಬ್ಬರಿಗೆ ಗಾಡ್ ಫಾದರ್ ಇದ್ರೆ ಅವನಿಗೆ ಬರೋಕೆ ಈಸಿ. ಯಾರಿಗೆ ಗಾಡ್ ಫಾದರ್ ಇಲ್ವೋ ಅವನಿಗೆ ಎಜುಕೇಷನ್ ಗಾಡ್ ಫಾದರ್. ಎಲ್ರಿಗೂ ನಮಸ್ಕಾರ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಶೋನಲ್ಲಿ ಒಂದು ವಿಶೇಷವಾದ ಅತಿಥಿ ಇದ್ದಾರೆ. ವಿಶೇಷವಾದ ಅತಿಥಿ, ಬಹಳಷ್ಟು ಬ್ಯುಸಿ ಇರುವಂತಹ ಅತಿಥಿ. ಯಾಕೆಂತ ಹೇಳಿದ್ರೆ KGF ಇಂದ ಶುರುವಾಗಿ ಬಹಳಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ನಾನೇ ಇವ್ರಿಗೆ ಇಂಟರ್ವ್ಯೂ ಮಾಡೋದಕ್ಕೆ 2-3 ಸತಿ ಪ್ರಯತ್ನಪಟ್ಟು ಈಗ ಹೆಂಗೋ ಕಷ್ಟಪಟ್ಟು ಸಿಕ್ಕಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಯಶ್ ಶೆಟ್ಟಿ ಅವರು ನಮ್ಮ ಜೊತೆ ನನ್ನ ಕಾರ್ಯಕ್ರಮದಲ್ಲಿ ಇವತ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಸೊ ಸಾಲು ಸಾಲು ಚಿತ್ರಗಳು, ಸಾಲು ಸಾಲು ಪ್ರೆಸ್ ಮೀಟ್ಗಳು, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಮತ್ತೆ ಅದೇ ಪ್ರೀತಿ, ಅದೇ ಒಂದು ಆತ್ಮೀಯತೆ. ಯಾವಾಗ ಸಿಕ್ಕಿದ್ರು ಅದೇ ರೀತಿ ಆ ಒಂದು ಬಾಂಧವ್ಯ. ಸೊ ಮೊದಲನೇದಾಗಿ, ಇಷ್ಟೆಲ್ಲ ಒಂದೆರಡು ಸಿನಿಮಾ ಆದಾಗ ಸಾಕಷ್ಟು ಜನ ಚೇಂಜ್ ಆಗ್ಬಿಡ್ತಾರೆ, ನಾವು ನೋಡಿರೋ ಥರ. ಸೊ ಇಷ್ಟೆಲ್ಲ ಸಿನಿಮಾಗಳು, ಹಿಟ್ ಸಿನಿಮಾಗಳು ಆದರೂ ಕೂಡ ಯಶ್ ಶೆಟ್ಟಿ ಅವರು ಅದೇ ರೀತಿ ಇದ್ದಾರೆ. ಮೊದಲು ಅದ್ರ ಬಗ್ಗೆ ಹೇಳಿ. ಏನಿದೆ ಅದರಲ್ಲಿ, ಏನಿದೆ ಈಗ? ಈಗ ನಾನಂತ ಏನಿದೆ, ನಮ್ಮ ಶಿವಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಈಗ ಅವ್ರಿಗಿಂತ ನಾವು ದೊಡ್ಡವರ. ಈಗ ನಾವು ಪುನೀಸರನ್ನ ಯಾಕೆ ನಾವು ಈಗಲೂ ಇಷ್ಟಪಡ್ತೀವಿ? ಅವರು ಕಾಣಿಸ್ಕೊಂಡ್ರೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಅಲ್ವಾ? ಅವ್ರು ಸಿಗೋದು ಒಂದೇ ಸೆಕೆಂಡ್ ಆಗಿರ್ಬೋದು ನಿಮಗೆ ಅಲ್ವಾ? ನೀವು ಇಷ್ಟಪಡ್ತೀರ ಯಾಕೆ? ನಿಮ್ಗೆ ಆ ಥರ ಕೈಗೆ ಸಿಗಬೇಕು ನಿಮಗೆ ಅಂದರೆ ತಗೊಂಡೋಗಕ್ಕೆ ಏನಿದೆ ಬ್ರೋ? ಇಲ್ಲ ಎಲ್ಲ ಬಿಟ್ಟೋಗೋದಲ್ವ ಬಿಡಿ. ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಸೊ ಯಶ್ ಶೆಟ್ಟಿ ಅವರು ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಒಂದು ಕೆರಿಯರ್ ಟೇಕ್ ಆಫ್ ಆಗಿರೋ ರೀತಿ. ನಾನು ಸುಮಾರು 20 ವರ್ಷದಿಂದ ಕೂಡ ನಾನು ರಂಗಭೂಮಿ ಕಲಾವಿದ. ಚಿಕ್ಕ ವಯಸ್ಸನ್ನು ಕೂಡ ರಂಗಭೂಮಿಯಲ್ಲಿ ಸಕ್ರಿಯನಾಗಿ ಕೆಲಸ ಮಾಡ್ತಿದ್ದೆ. ಅದನಂತರ ನೀನಸಂ ಮಾಡಿದೆ, ನೀನಸಂ ಮಾಡಿ ದಿಲ್ಲಿ NST ಮಾಡಿದೆ 3 ವರ್ಷ. ಅದನಂತರ ಮುಂಬೈಗೆ ಬಂದುಬಿಟ್ಟು ಟೀಚಿಂಗ್ ಮಾಡ್ತಿದ್ದೆ, ಆ್ಯಕ್ಟಿಂಗ್ ಟೀಚರ್ ಆಗಿದ್ದೆ. ಅದನಂತರ ನಾನು ಒಂದು ಬೆಂಗಳೂರಿಗೆ ಬಂದುಬಿಟ್ಟು ಒಂದು ಮೂವಿಗೆ ಅಸಿಸ್ಟ್ ಮಾಡಿದೆ. ಆವಾಗ ಅದರ ಕೋಡ್ಯಾಕ್ಟರ್ ಬಂದುಬಿಟ್ಟು ಅಮರೀಶ್ ಅಂತ, ಅವ್ರು ಕೋಡ್ಯಾಕ್ಟರ್ ಆಗಿದ್ದು, ಅವ್ರ ಕೆಲವಿಗೆ ಅಸಿಸ್ಟ್ ಮಾಡಿದೆ. ಅಂದರೆ ಹೆಂಗಿರುತ್ತೆ ಬ್ಯಾಕ್ಗ್ರೌಂಡ್ ವರ್ಕ್, ಹೆಂಗಿರುತ್ತೆ ತಿಳ್ಕೊಂಡು ಅದ್ರ ಬಗ್ಗೆ ನಾಲೆಜ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನಂತ ಮುಂಬೈಗೆ ವಾಪಸ್ ಟೀಚಿಂಗ್ ಮಾಡಕ್ಕೆ ಹೋದೆ. ಆವಾಗ ಅಂಬರೀಷ್ ಅವರು ಒಂದು ಮೂವಿ ಮಾಡೋಕ್ಕೆ ಶುರು ಮಾಡಿದ್ರು. ಆ ಮೂವಿಗೆ ನನಗೆ ಕರೆದ್ರು, ಮೈನ್ ವಿಲನ್ ಆಗಿಬಿಟ್ಟು ಕರೆದ್ರು. ಆ ಮೂವಿ ಹೆಸರು ಜ್ವಲಂತಂ. ಅದರಲ್ಲಿ ನಾನೊಂದು ಇಂಪಾರ್ಟೆಂಟ್ ರೋಲ್ ಮಾಡಿದೆ, ಮೈನ್ ನೆಗೆಟಿವ್ ಮಾಡಿದೆ, ಅಘೋರ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದೆ. ಮೂವಿ ಏನು ಅಷ್ಟೊಂದು ಸೌಂಡ್ ಮಾಡಿಲ್ಲ, ಬಟ್ ಆ ಕ್ಯಾರೆಕ್ಟ್ರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ತುಂಬ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ ತುಂಬ ಇಷ್ಟ ಆಯಿತು. ಇಲ್ಲ, ಒಬ್ಬ ಒಳ್ಳೆ ಪರ್ಫಾರ್ಮರ್ ಇದ್ದಾನೆ, ಇವನಿಗೆ ಚಾನ್ಸ್ ಕೊಡಬೇಕಂತ ಅನಿಸ್ತು. ಸೊ ಬ್ಯಾಕ್ ಟು ಬ್ಯಾಕ್ ಚಾನ್ಸ್ ಕೊಟ್ಟರು. ಸೊ ಇವತ್ತು ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇದೆಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇನ್ನು ಟೀಚರ್ ಕೂಡ ಆಗಿದ್ರಿ ಅಂತ ಹೇಳಿದ್ರೆ, ಸೊ ಟೀಚಿಂಗ್ ಪ್ರೊಫೆಷನ್ಗೂ ಈಗ ಆ್ಯಕ್ಟಿಂಗ್ಗೂ ಸೊ ಏನು ಡಿಫ್ರೆನ್ಸ್ ಕಾಣಿಸುತ್ತಾ? ತುಂಬ ಡಿಫ್ರೆನ್ಸ್ ಇದೆ. ಈಗ ನೋಡಿ, ಟೀಚಿಂಗ್ ಅಂದರೆ ಥಿಯರಿ, ಥಿಯರಿ ಮತ್ತು ಪ್ರಾಕ್ಟಿಕಲ್, ಹಿಂಗಲ್ಲ ನಾವು ಮಾಡಿಸ್ತೀವಿ. ಆ್ಯಕ್ಟಿಂಗ್ ಅನ್ನೋದು ಇಸ್ ಆನ್ ಸ್ಪಾಂಟಿನಿಟಿ, ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಕ್ಯಾಲ್ಕುಲೇಷನ್ ಇದೆ, ಈ ಎಮೋಷನ್ ಎಲ್ಲಿಗೆ ಲೀಡ್ ಆಗುತ್ತೆ, ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತಿರುತ್ತೆ. ಬಟ್ ಆನ್ ಸ್ಪಾಟ್ ಮಾಡಬೇಕಾದ್ರೆ ನೀವು ಅಷ್ಟು ಏನು ಫ್ರೀ ಆಗಿರಬೇಕಾಗುತ್ತೆ. ಈಗ ಯಶ್ವಟಿಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗಿದೆ, ಏನಾದರೂ ಇದಾಗಿದೆ ಅಂತಂದಮೇಲೆ ನೀವು ಹ್ಯಾಪಿನೆಸ್ ಕೊಡೋಕ್ಕಾಗಲ್ಲ. ಆ ಕ್ಯಾರೆಕ್ಟರ್ ಹ್ಯಾಪಿನೆಸ್ ಕೇಳ್ತಿದ್ದಂದ್ರೆ ಕೊಡೋಕ್ಕಾಗಲ್ಲ. ಫಸ್ಟ್ ನನ್ನನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ ಯಶ್ ಶೆಟ್ಟಿನ. ಯಶ್ ಶೆಟ್ಟಿ ಕಂಟ್ರೋಲ್ ಆಗಿದ್ದರೆ ಅವ್ನು ಮಾಡೋ ಕ್ಯಾರೆಕ್ಟರ್ ಫ್ರೀ ಆಗಿರುತ್ತೆ. ಯಶ್ ಶೆಟ್ಟಿ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಯಾವ ಕ್ಯಾರೆಕ್ಟರ್ ಫ್ರೀ ಆಗಿರಲ್ಲ, ಫ್ರೀನೆಸ್ ಇರಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ಆ್ಯಕ್ಟಿಂಗಲ್ಲಿ ಇದೆಲ್ಲ ಥಿಯರೀಸ್ ಇದ್ದಾವೆ, ಅದನ್ನು ಕಲಿತ್ರೆ ನೀವು ಇದನ್ನೆಲ್ಲ ನೀವು ಒಳಗಡೆಯಿಂದ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಇನ್ನು KGF ಬಗ್ಗೆ ಮಾತಾಡೋದಾದ್ರೆ, KGF ಆಗಿರ್ಬೋದು, ಧರಣಿ ಮಂಡಳ ಮಧ್ಯದೊಳಗೆ ಆಗಿರ್ಬೋದು, ಸೊ ಎಲ್ಲ ಚಿತ್ರಗಳು ಬ್ಯಾಕ್ ಟು ಬ್ಯಾಕ್. ಸೊ ಪ್ರೆಸ್ ಮೀಟಲ್ಲಿ ಯಶ್ ಶೆಟ್ಟಿ ಅವರು ಇದ್ದೇ ಇರ್ತಾರೆ. ಯಾವುದೇ ಕನ್ನಡ ಸಿನಿಮಾ ಬಂದರೂ ಮೊದಲು ಯಶ್ ಶೆಟ್ಟಿ ಅವರು ಇದ್ದಾರೆ ಅಂತ ಗೊತ್ತಾಗತ್ತೆ.
ಸೊ ಆ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಿದ್ರೆ ಬ್ಯಾಕ್ ಟು ಬ್ಯಾಕ್ ಕ್ಯಾರೆಕ್ಟರ್ಗಳು ಬರ್ತಾ ಇದೆ, ಸೊ ಹೇಗೆ ಪ್ರಿಪರೇಷನ್ ನಡೆಯುತ್ತೆ, ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಶೆಟ್ಟಿ? ಈಗ ಕೆಲವು ಸಲ ಏನಾಗುತ್ತೆ, 4-5 ತಿಂಗಳು ಮುಂಚೆನೆ ನಮಗೆ ಸ್ಕ್ರಿಪ್ಟ್ ಸೆಂಡ್ ಮಾಡ್ತಾರೆ, ಡೈರೆಕ್ಟರ್ ಸಿಗ್ತಾರೆ, ನಮ್ಮ ಜೊತೆ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಆವಾಗ ನಾವು ಅದಕ್ಕೆ 100% ಕೊಡೋಕೆ ಈಸಿ ಆಗುತ್ತೆ ನಮಗೆ, ಅಂದರೆ ತುಂಬ ಆ ಟೈಮ್ ಕಲಿತೀವಿ ಆ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋಕ್ಕೆ. ಯಾವತ್ತು ಕೂಡ ಒಂದು ಕ್ಯಾರೆಕ್ಟರ್, ಈಗ ನಾನು ಯಶ್ ಶೆಟ್ಟಿ, ನನಗೆ ಒಂದು ಅಪೋಸಿಟ್ ಕ್ಯಾರೆಕ್ಟರ್, ಈಗ ತುಂಬೆ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ತುಂಬೆ ಬೇರೆ ಪರ್ಸನಾಲಿಟಿ ಅದು, ಬೇರೆ ಕ್ಯಾರೆಕ್ಟರ್ ಅದು. ನಾನಾದರೆ ಹತ್ರ ಆಗೋದಂದ್ರೆ ಒಂದು ಪ್ರೊಸೆಸ್, ಅದು ಒಂದು ದೊಡ್ಡ ಪ್ರೊಸೆಸ್. ಆ ಪ್ರೊಸೆಸ್ಗೆ ಏನಂದ್ರೆ ಒಂದು 4-5 ತಿಂಗಳು ಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಒಂದು ಸ್ಟೋರಿ ಮಾಡಬೇಕಂದ್ರೂ ಕೂಡ ಅವ್ನು 7-8 ವರ್ಷ ತಗೊಂಡಿರ್ತಾನೆ, ಅವ್ನು 7-8 ವರ್ಷ ಅದನ್ನು ಥಿಂಕ್ ಮಾಡಿರ್ತಾನೆ, ಅನಲೈಸ್ ಮಾಡಿರ್ತಾನೆ. ನಾವು ಇಮಿಡಿಯೇಟ್ ತಗೊಳಕ್ಕಾಗಲ್ಲ, ಸಮ್ಟೈಮ್ಸ್ ಆ ಟೈಮ್ ಕೊಟ್ಟಾಗ ನಾವು ಅದಕ್ಕೆ ಹತ್ರ ಆಗಕ್ಕಾಗುತ್ತೆ. ಇನ್ನು ಕೆಲವೊಂದ್ಸಲ ಹೊಟ್ಟೆ ಪಾಡು ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ, ನಾವು ಅದನ್ನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆ ಸ್ಪಾಂಟಿನಿಟಿ ಟೈಮ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಕೆಲವೊಂದ್ ಕಡೆ ವರ್ಸಟೈಲ್ ಆಕ್ಟರ್ ಆಗಿದ್ದೀರಾ ಅಂತಾನ, ಬಹಳಷ್ಟು ಪಾತ್ರಗಳು ಯಾವುದೇ ಕೊಟ್ಟರು ಕೂಡ ಬಹಳಷ್ಟು ಲೀಲಾಜಾಲವಾಗಿ ಮಾಡ್ತಾರೆ ಶೆಟ್ಟಿ ಅವರು ಅಂತ ಅಂದರೆ ಏನಂದ್ರೆ ನಾನು ತುಂಬ ಇಷ್ಟಪಡೋದು, ನಾನು ತುಂಬ ಇಷ್ಟಪಡುವಂಥ ಆ್ಯಕ್ಟರ್ ಬಂದುಬಿಟ್ಟು ಪ್ರಕಾಶ್ ರಾಜು, ನಮ್ಮ ಶರತ್ ಲೋಹಿತಾಷ್ ಅವರು, ರಂಗನ್ ರಘು ಅವರು, ಕೆ ಕೆ ಮೆನನು, ನಾನಾ ಪಟೇಕರ್, ಇವರೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್. ಅಂದರೆ ನೀವು ಏನೇ ಕೊಡಿ ಅದಕ್ಕೆ ಬ್ಲೆಂಡ್ ಆಗೋದು, ಅದನ್ನು ತನ್ನದಾಗಿಸ್ಕೊಳ್ಳೋದು, ಅಡಾಪ್ಟ್ ಮಾಡ್ಕೋತಾರೆ ಈಸಿಯಾಗಿ. ನಾವು ಯಾವ್ದು ಹಂಗೆ ಇರಬೇಕು, ನಾವು ಯಾವುದು ಕೂಡ ಒಂದೇ ಮೂಗಿನ ನೇರಕ್ಕೆ ಹೋಗೋಕ್ಕಾಗಲ್ಲ. ಒಂದರಲ್ಲಿ ಭಿಕ್ಷುಕನಾಗಿರ್ತಾನ ಭಿಕ್ಷುಕ, ಇನ್ನೊಂದರಲ್ಲಿ ರಾಜ ಆಗಿರ್ತೀನ ರಾಜ, ಇನ್ನೊಂದರಲ್ಲಿ ಯಾರಿಗೂ ಅಣ್ಣ ಆಗಿರ್ತಾನೆ ಅಣ್ಣ, ಇನ್ನೊಂದರಲ್ಲಿ ಯಾರು ತಮ್ಮ ಆಗಿರ್ತೀನಿ ತಮ್ಮ. ಅದರದ್ದೇ ಪಾತ್ರಗಳಿರ್ತವೆ. ಯಾಕಂದ್ರೆ ತಮ್ಮ ಎದುರಿಗೆ ಅಣ್ಣ ಅಷ್ಟು ಮಾತಾಡಲ್ಲ, ಅಪ್ಪನ ಎದುರಿಗೆ ಮಗ ಅಷ್ಟೊಂದು ಜೋರಾಗಿ ಮಾತಾಡಲ್ಲ, ಅಪ್ಪ ಜೋರಾಗಿ ಡಿಸಿಷನ್ ತಗೋತಾನೆ. ಇದೆಲ್ಲ ಬೇರೆ 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 ಏನು ಪಿಚ್ಚಲ್ಲಿ ಇದೆ ಕ್ಯಾರೆಕ್ಟರ್ಗಳು, ಇದೆಲ್ಲ ಪ್ಲೇ ಮಾಡಿದಾಗ ನನ್ನೊಳಗಿನ ಆಕ್ಟರ್ ಜೀವಂತವಾಗಿರ್ತಾನೆ, ನನ್ನೊಳಗಿನ ಆಕ್ಟರ್ ಯಾವ ಎವ್ರಿ ಡೇ ಶಾರ್ಪ್ ಆಗ್ತಾ ಹೋಗ್ತಾನೆ, ಇದು ನನ್ನನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಇವತ್ತು ನೀವು ಪ್ರಕಾಶ್ ರಾಜ್ ಬಂದರೆ ನಿಮ್ಗೆ ಬೋರ್ ಆಗುತ್ತಾ? ಅವ್ರು ಯಾವುದೇ ಕೆಟ್ಟ ಮೂವಿಯಲ್ಲೂ ಕೂಡ ಅವ್ರು ಬಂದರೆ ಅವ್ರ ಪೋರ್ಷನ್ ಬಂದಾಗ ನೀವು ಒಂದ್ಸಲ ಹಿಂಗೆ ಆಗ್ತಿರ, ಬೆನ್ನು ನೇರಾಗ್ಬಿಡುತ್ತೆ. ಅದು ಆ ಆ್ಯಕ್ಟ್ರಿಗೆ ಇರುವಂಥ ಶಕ್ತಿ. ಕೆಲವೊಂದು ಕಡೆ ಇವರಿಂದ ನೀವು ಕಲ್ತಿರೋ ಒಂದು ಬಹಳಷ್ಟು ಏನಾದರೂ ಪಾಠಗಳು ಅಥವಾ ಯಾಕಂದ್ರೆ ಅವ್ರ ಜೊತೆ ನಟನೆ ಮಾಡಬೇಕಾದ್ರೆ ಒಂದೊಂದು ವಿಷಯಗಳು ಒಬ್ಬೊಬ್ಬರಿಂದ ಗೊತ್ತಾಗುತ್ತೆ. ಸೊ ಈ ಥರ ವರ್ಸಟೈಲ್ ಆ್ಯಕ್ಟರ್ಗಳಾಗಿದ್ದಾಗ ಸೊ ಅವ್ರ ಜೊತೆ ನೀವು ಕಲ್ತಿರುವಂಥದ್ದು ಯಾವುದಾದ್ರು? ಈಗ ನಾನು ಇತ್ತೀಚೆಗೆ ಒಂದು ಮೂವಿಯಲ್ಲಿ ಸಂಜಯ್ ದತ್ತ ಅವ್ರ ಜೊತೆಗೆ ಒಂದು ಮಾಡ್ತಾ ಇದ್ದೀನಿ, ಮತ್ತು ಅದಕ್ಕಿಂತ ಮುಂಚೆ ಪ್ರಕಾಶ್ ರಾಜ್ ಅವರು, ಪ್ರಕಾಶ್ ರಾಜ್ ಅವರು ಏನಂದರೆ ನಾನು ಕೇಳಿದ್ದೀನಿ ಇದು ಅವ್ರ ಜೊತೆ ಮಾಡಿಲ್ಲ, ಏನಂದರೆ 5 ನಿಮಿಷ ಸಿಕ್ಕಿದ್ರು ಹೋಗ್ಬಿಟ್ಟು ಬುಕ್ ಓದ್ತಾ ಇರ್ತಾರಂತೆ, ಕ್ಯಾರವನ್ ಅಲ್ಲಿ ಹೊರಗಡೆ ಕೂತಾಗ್ಲು ಬುಕ್ ಓದ್ತಾ ಇರ್ತಾರಂತೆ. ಏನಿದೆ ಹಾಗಾದ್ರೆ ಬುಕ್ ಅಲ್ಲಿ, ಹಾಗಾದ್ರೆ ಬುಕ್ ಅವ್ರಿಗೆ ಏನು ಕೊಡ್ತಾ ಇದೆ? ಅದು ನಮ್ಗೆ ಹೇಳ್ತಾ ಇದೆ, ಇವರು ಒಳ್ಳೆ ಆಕ್ಟರ್ ಆಗ್ಬೇಕಾ, ಇನ್ನೊಬ್ಬ ಪರ್ಫೆಕ್ಟ್ ಆಕ್ಟರ್ ಆಗ್ಬೇಕಾ, ಇದು ಮಾಡಬೇಕು, ಅದು ಇಂಟು ಕೊಡ್ತಾ ಇದೆ ನಮಗೆ. ನಾನೇನು ಅವ್ರ ಜೊತೆ ಮಾಡಿಲ್ಲ, ಬಟ್ ಕೇಳಿದ್ದು ನಾನು. ಇನ್ನು ಬಹಳಷ್ಟು ಕಲಾವಿದರುಗಳ ಜೊತೆ ಮಾಡ್ತಾ ಇದ್ರೆ, ಬಹಳಷ್ಟು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡ್ತಾ ಇದ್ದೀರಾ, ಸೊ ಏನು ಅನಿಸುತ್ತೆ ನಿಮ್ಮ ಈ ಒಂದು ಜರ್ನಿ? ಚೆನ್ನಾಗಿ ಅನಿಸುತ್ತೆ. ಈಗ ನೋಡಿ, ಗೌಳಿಯಲ್ಲೇ ಕಿಟ್ಟಿಸ್ ಅವ್ರ ಜೊತೆ ಫಸ್ಟ್ ಟೈಮ್ ನಾವು ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ವೆರಿ ಹಂಬಲ್ ಪರ್ಸನ್, ವೆರಿ ಡೌನ್ ಟು ಅರ್ಥ, ಅಂದರೆ ದೊಡ್ಡ ಸ್ಥಿಕಿಲ್ಲ, ಇಲ್ಲ ತುಂಬ ಫ್ರೀ ಆಗಿರ್ತಾರೆ, ಅವ್ರ ಜೊತೆ ಇರೋರು ಕೂಡ ಫ್ರೀ ಆಗಿರ್ಬೇಕಂತ ಅವ್ರು ಬಯಸ್ತಾರೆ. ಇನ್ನು ನೋಡಿ, ದೂರದಲ್ಲಿದ್ದರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಅದು. ಹೌದು ಹೌದು ಅಲ್ವಾ? ಸೊ ಎಷ್ಟು ನಾವು ಅವ್ರವ್ರ ಹತ್ರ ಆಗ್ತೀವಿ, ಅವ್ರ ಜೊತೆ ಕೆಲಸ ಮಾಡ್ತೀವಿ, ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ನಮಗೆ. ಸೊ ಆ ಥರ ಗೌಳಿಯಲ್ಲಿ ನಂಗೆ ಅವ್ರ ಜೊತೆ ಒಂಥರ ಬೇರೆ ಥರ ಫೀಲ್ ಆಯ್ತು ನನಗೆ. ನಂಗೆ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ, ಅಂದರೆ ನಾವು ಕೂಡ ಆ್ಯಕ್ಟ್ರಿಗೆ ಏನು ಗೊತ್ತಾ, ಬರೀಬೇಕು, ಕೈಗೆ ಸಿಗಬೇಕು, ಹೊಸ ಹೊಸ ಡೈರೆಕ್ಟ್ರ್ ಕೈಗೆ ಸಿಗಬೇಕು, ಎಲ್ಲರ ಕೈಗೆ ಸಿಗಬೇಕು, ಟೆಕ್ನಿಷಿಯನ್ ಟೈಮ್ ಕೈಗೆ ಸಿಗಬೇಕು. ಅವ್ರು ನಮ್ಮ ಸ್ಟ್ರೆಂತು, ನಮ್ಮ ಎಬಿಲಿಟಿ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಹಿಡ್ಕೊಂಡು ಮಾಡ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ, ಹೌದು ಹೌದು, ಇದು ಕೂಡ ಬಿಸ್ನೆಸ್. ಸೊ ಎಲ್ಲ ಒಂದು ಕಡೆ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಬೇಕಾದ್ರೆ, ಬ್ಯಾಕ್ ಟು ಬ್ಯಾಕ್ ಲುಕ್ಗಳನ್ನು ಚೇಂಜ್ ಮಾಡಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಯಾಕಂದ್ರೆ ಹೇಳಿದ್ರೆ ಬೇರೆ ಔಟ್ಡೋರ್ ಶೂಟ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಸೊ ಹೇಗೆಲ್ಲ ಬ್ಯಾಲೆನ್ಸ್ ಆಗುತ್ತೆ? ಫುಡ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಜಿಮ್ ಮಾಡ್ತಿದ್ರೆ ನೀವು ಡಯಟ್ ಬಗ್ಗೆ ತುಂಬ ಕಾನ್ಸಿಯಸ್ ಆಗಿರ್ಬೇಕಾಗ. ಈಗ ನಾನು 1.5 ವರ್ಷದಿಂದ ಲೆಗ್ ಇಂಜುರಿ ಆದ್ಮೇಲೆ ನಾನು ಮಾಡಿಲ್ಲ, ಈಗ ಮತ್ತೆ ಶುರು ಮಾಡ್ತಾ ಇದ್ದೀನಿ. ನಾನು 2 ವರ್ಷ ಚೆನ್ನಾಗಿ ತಿಂದೆ, ನಾನು ಹೆಸಿಟೇಷನ್ ಇಲ್ಲದೆ ಆರಾಮಾಗಿ ಏನೇನು ಬೇಕು ಎಲ್ಲನ್ನು ತಿಂದೆ. ಇನ್ಮೇಲೆ ಫುಡ್ ಕಟ್ ಆಫ್ ಮಾಡಬೇಕಾಗುತ್ತೆ. ಬಟ್ ಏನಾದರೆ ನಿಮಗೆ ಎಲ್ಲ ಕಡೆ ಹೋದಾಗ ಮಾಡೋಕ್ಕಾಗಲ್ಲ, ನೀವು ಈಗ ದೊಡ್ಡ ಲೈಟ್ ಇರುತ್ತೆ, ಲೈಟ್ ಇದು ಇದು ತಗೊಂಡಿರ್ತೀರ, ಶೂಟ್ ಏನು ಇಲ್ಲಾಂದ್ರೂ ಕೂಡ ಆ ಬೆಳಗಿನ ಸಂಜೆವರೆಗೆ ಕೂತಿರ್ತೀರ, ಇರಿಟೇಷನಲ್ಲಿ ನಂತರ ಹೋಗ್ಬಿಟ್ಟು ಮಾಡೋಕೆ ತುಂಬ ಕಷ್ಟ ಆಗುತ್ತೆ. ಅಷ್ಟು ಈಸಿ ಅಲ್ಲ, ಯಾಕಂದರೆ ಆ ಲೈಟ್ ನೋಡಿ ನೀವು ಇರಿಟೇಷನ್ ಆಗಿರ್ತೀರ, ಆ ಸೌಂಡು ನಿಮ್ಮ ಇರಿಟೇಷನ್ ಮಾಡಿರ್ತವೆ, ತುಂಬ ಕಷ್ಟ. ಬಟ್ ಏನೇ ಆದ್ರೂ ನೀವು ಬ್ಯಾಲೆನ್ಸ್ ಮಾಡಲೇಬೇಕು, ಅದೇ ನಿಮ್ಮ ಲೈಫ್. ಓಕೆ, ಇನ್ನು ಒಂದು ಆ್ಯಕ್ಟರ್ ಆಗಿ ತೊಗೊಂಡಾಗ, ಒಂದು ಪಾತ್ರ ನೋಡಿದಾಗ, ಒಂದು ಪಾತ್ರವನ್ನು ನೀವು ಮಾಡಿದಾಗ ನಿಮಗೆ ಬಹಳಷ್ಟು ಒಂದು ಸಂತೋಷ ಆಗುತ್ತೆ. ಓಕೆ, ಜನ ಮೆಚ್ಕೊಂಡ್ರು ನಿಮಗೆ. ಆ ಥರದ್ದು ಬೇರೆ ಯಾರಾದರೂ ಮಾಡಿರೋ ಪಾತ್ರ, ಈ ಪಾತ್ರ ನಾನು ಮಾಡಬೇಕು ಅಂತ ಅನಿಸಿದ್ದಿದೆಯಾ? ಈ ಪಾತ್ರ ಯಾವುದೇ ಚಿತ್ರದ್ದಾಗಲಿ, ಯಾವುದೇ ಚಿತ್ರರಂಗದಾಗಲಿ, ಯಾಕಂತ ಹೇಳಿದ್ರೆ ಈಗ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಎಲ್ಲ ಚಿತ್ರಗಳನ್ನು, ಸೊ ಯಾವುದಾದ್ರೂ ಒಂದು ಪಾತ್ರ
ಹಳೆ ಪಾತ್ರಗಳು ಅಥವಾ ನನಗೆ ಸತ್ಯ ಮೂವಿದು ಮನೋಜ್ ವಾಜಪೇಯಿ ಮಾಡ್ದಲ್ಲ ಆ ಕ್ಯಾರೆಕ್ಟರ್, ಅಯ್ಯೋ ಏನ್ ಕ್ಯಾರೆಕ್ಟರ್ ಅದು, ಅಂತ ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದೆ ನಂಗೆ. ತುಂಬಾ ನೀವು ನೋಡಿದಿರ ಸತ್ಯ ಮೂವಿ ನೋಡಿದ್ರ ಅದೆಂತ ಕ್ಯಾರೆಕ್ಟರ್ ಅದು, ಫ್ರೆಂಡ್ಶಿಪ್ ಜೀವ ಜೀವಕ್ಕೆ ಜೀವ ಕೊಡುವಂತ ಫ್ರೆಂಡ್ಶಿಪ್ ಅದು. ಸೊ ಮಸ್ತ್ ಕ್ಯಾರೆಕ್ಟರ್, ಅದನ್ನ ಒಂದ್ಸಲ ಮಾಡ್ಬೇಕಂತ ನಂಗೆ ಆಸೆ ಇದೆ ಆ ಥರದ. ಹಾಗೆ ಮತ್ತೆ ಅನಂತ್ ನಾಗ್ ಸರ್ ಇದರಲ್ಲಿ ಮಾಡಿದ್ರಲ್ಲ, ಯಾವುದು ಮರವಿನ ಒಂದು ಮೂವಿ ಮಾಡಿದ್ರಲ್ಲ, ನಮ್ಮ ರಕ್ಷಿತ್ ಶೆಟ್ಟಿ ಹೀರೋ ಆಗಿದ್ರು, ಈಗ ಹೆಸರು ಬಾಯಿ ಬಿಡ್ತಿಲ್ಲ, ಗೋಧಿ ಬಣ್ಣ ಸಾಧನ ಮೇಕಟ್ಟು. ಸೊ ಏನ್ ಕ್ಯಾರೆಕ್ಟರ್, ಏನ್ ಪರ್ಫಾರ್ಮೆನ್ಸ್ ಅದು, ಇಂಥದ್ದೆಲ್ಲ ಸಿಗಬೇಕು, ಚಾಲೆಂಜಿಂಗ್ ಆಗಿರುವಂತ ಸಿಗಬೇಕು ನಮ್ಗೆ. ಅವಾಗ ನಮ್ಮ ಎಬಿಲಿಟಿ ಬೇರೆಯವ್ರಿಗೆ ಗೊತ್ತಾಗದೆ, ಇವನ್ ಎಲ್ಲದರಲ್ಲೂ ಮಾಡ್ತಾನೆ, ಯಾವ್ದರ ಕೊಟ್ಟು ಬ್ಲೆಂಡ್ ಆಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ನಾನು ಅನಿಸ್ತೀರಿ ಈ ತರ ಚಾಲೆಂಜಿಂಗ್ ಆಗಿರುವಂತ ಕ್ಯಾರೆಕ್ಟರ್ ಹಂಗೆ ಬರ್ಬೇಕು. ಈಗ ಮೊನ್ನೆ ನಾಗಸಾಕಿ ನೋಡಿದ್ರಿ, ಅದರಿಂದ ಮುಂಚೆ ನೀವು ದಣಿ ಮಂಡಲದಲ್ಲಿ ಶಿವ್ ನೋಡಿದ್ರೆ ಒಬ್ಬ ನಾರ್ಮಲ್ ಪರ್ಸನ್, ಈಗ ನಾಗಸಾಕಿ ಕಂಪ್ಲೀಟ್ ಆಪೋಸಿಟ್, ಈಗ ತುಂಬೆ ಅದಕ್ಕಿಂತ ಆಪೋಸಿಟ್. ಈಗ ನಾಗಸಾಕಿ ಏನು ಕ್ಯಾರೆಕ್ಟರ್ ಅದಕ್ಕಿಂತ ಆಪೋಸಿಟ್ ತುಂಬೆ ಕ್ಯಾರೆಕ್ಟರ್ ಈಗ ಗೌಳಿಯಲ್ಲಿ. ಸೊ ಈ ಥರ ಚಾಲೆಂಜಿಂಗ್ ಸಿಗಬೇಕು. ಈಗ ನನ್ನನ್ನು ಏನು ಕನ್ಸಿಸ್ಟೆಂಟ್ಲಿ ನನ್ನನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅವ್ರಿಗೆ ನಾನು ಬೇರೆ 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 ರುಚಿ ರುಚಿಯಾದ ಊಟ ಕೊಡ್ಬೇಕು ನಾನು. ಎಲ್ಲೊಂದು ಕಡೆ ಪಾತ್ರ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ತೀರಾ, ಓಕೆ ಇದಾಗಿದೆ, ಈಗ ನೆಕ್ಸ್ಟ್ ಇದು 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 ಅಂತ ಆ ಥರ ಸೆಲೆಕ್ಟ್. ಕೆಲಸ ಮಾಡಬೇಕಾಗುತ್ತೆ, ನೀನು ಕೆಲಸ ಹೊಟ್ಟೆಪಾಡು, ನಾನು ನಿಲ್ಸಕ್ಕಾಗುತ್ತೆ, ನನ್ನ ಕೆಲಸ ಇದು, ನಾನು ಆ್ಯಕ್ಟಿಂಗು, ನಾನು ಆ್ಯಕ್ಟಿಂಗ್ ಮಾಡ್ತಾನೆ ಇರಬೇಕು. ಅದು ನಾನು ತುಂಬ ಲೋ ಲೆವೆಲ್ ಮೂವಿ ಮಾಡ್ತೀನಿ, ದೊಡ್ಡ ಲೆವೆಲ್ ಮೂವಿ ಮಾಡ್ತೀನಿ, ಕೆಲಸ ಕೆಲಸ. ಇನ್ನು ಗೌಳಿ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಶ್ರೀನಗರ ಕಿಟ್ಟಿ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಮುಖ್ಯ ಭೂಮಿಕೆಯಲ್ಲಿ 6 ವರ್ಷಗಳ ನಂತರ. ಸೊ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ, ಏನು ಹೇಳ್ತೀರಾ ನಿಮ್ಮ ಒಂದು ಚಿತ್ರ ಸರ್? ಗೌಳಿ ಒಂದು ಮೂವಿ ನಮ್ಮೆಲ್ಲರಿಗೂ ಎಮೋಷನ್ ಅಂತ, ಯಾಕಂದ್ರೆ ಗೌಳಿ ಫಸ್ಟ್ ಲುಕ್ ಬಿಟ್ಟಾಗಲೇ ಇದೊಂಥರ ಏನೋ ಹೇಳ್ತಿದೆ ಮೂವಿ ಅಂತ ನಮ್ಗೆ ಅನಿಸಿದ್ದು. ಆ ಕೊಡಲಿ ಅವ್ರ ಲುಕ್ಕು, ಅವರ ಸ್ಟೈಲು, ಅವರ ಏನು ಲುಂಗಿ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಬ್ಲಡ್ ಆಗಿರ್ಬೋದು, ನಮ್ಗೇನೋ ಹೇಳ್ತಾ ಇದೆ, ಏನೋ ಹಿಂಟ್ ಕೊಡ್ತಾ ಇದೆ, ನಂಗೆ ಆ ಥರ ಅನಿಸಿದ್ದು ಆವಾಗ. ಈಗ ಟೀಸರ್ ಬಿಟ್ಟಾಗ ಎಲ್ರಿಗೂ ಈ ಮೂವಿ ಬೇರೆ ಏನೋ ಒಂದು ರೀತಿಯಲ್ಲಿ ಇದೆ ಅಂತ ಎಲ್ರಿಗೂ ಅನಿಸ್ಬಿಡ್ತು, ನನಗೆ ಮಾತ್ರ ಅಲ್ಲ, ಒಂಥರ ಇಡೀ ಸೆನ್ಸೇಷನ್ ಆಗಿಬಿಡ್ತು. ಈಗಲೂ ಕೂಡ ಆ ಒಂದು ಟೀಸರ್ ಬಗ್ಗೆನೇ ಇದ್ದಾರೆ. ಈಗ ಟ್ರೈಲರ್ ನೋಡಿಬಿಟ್ಟು ಶೋರ್ ಆಗಿದ್ದಾರೆ, ಇದೊಂಥರ ಬೇರೆ ಥರ ಮೂವಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಆ ಥರ ಇದೆ ಟ್ರೈಲರ್, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ನಮ್ಮ ಸೂರ ಅವರ ಡೈರೆಕ್ಷನ್ ಆಗಿರ್ಬೋದು, ಡಿ ಓ ಪಿ ಅವರ ವರ್ಕ್ ಆಗಿರ್ಬೋದು, ಶಶಾಂಕ್ ಅವರ ಮ್ಯೂಸಿಕ್ ಆಗಿರ್ಬೋದು, ಉಮೇಶ್ ಅವರ ಎಡಿಟಿಂಗ್ ಆಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಬಂದಿದೆ. ಖಂಡಿತವಾಗಿ ಈ ಮೂವಿ ನಿಮಗೆ ಒಂಥರ ಯಾವ ಏಜ್ ಕ್ಯಾಟಗರಿಗೂ ಇದಾಗಿದೆ, ಒಂದು ಚಿಕ್ಕ ಹುಡುಗರಿಂದ ನಮ್ಮ ಹಿರಿಯರವರೆಗೂ ಎಲ್ಲ ಏಜ್ ಕ್ಯಾಟಗರಿ ಕೂತು ಆರಾಮಾಗಿ ಮೂವಿ ನೋಡ್ಕೊಂಡು ಇಡೀ ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡುವಂಥ ಮೂವಿ ಗೌಳಿ. ಗೌಳಿ ಬಂದುಬಿಟ್ಟು ಒಂದು ಸಿರಸಿ ಹತ್ರ ಒಂದು ಊರಿದೆ, ಅಲ್ಲಿದ್ದು ಒಂದು ಗೌಳಿ ಜನಾಂಗ ಇದೆ, ಅವ್ರ ಕೆಲಸನೇ ಹಸು ಸಾಕಾನೆ, ಹಾಲು ಉತ್ಪಾದನೆ ಮಾಡೋದು, ಅದನ್ನು ಟ್ರೇಡ್ ಮಾಡೋದು, ಅದೇ ಇದು ಮೊದಲಿಂದನೂ ಇದೆ. ನಮ್ಮ ಸೂರ ಅವರು ಹಿರಿಯರು ಹೇಳಿದಂಥ ಕಥೆಗಳು, ಅವ್ರು ನೋಡುವಂಥ ಕೆಲವು ಇನ್ಸಿಡೆಂಟು, ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಫಿಕ್ಷನ್ ಸ್ಟೋರಿ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಅದ್ಭುತವಾಗಿದೆ ಸ್ಟೋರಿ. ಅದರಲ್ಲಿ ನಾವು ಒಂದು ಬಿಹಾರಿ ಮೂಲದ ಕಡೆ ಇಂದ ಬಂದವರಾಗಿರ್ತೀವಿ, ತುಂಬೆ ಆಗಿರ್ತೀನಿ ನಾನು, ನನ್ನ ಹೆಸರು ತುಂಬೆ. ನನ್ನ ಜೊತೆ ಕಾಕ್ರೋಚ್ ಇರ್ತಾರೆ, ಅವ್ರ ಹೆಸರು ಕಾಟ್ಲ, ಇನ್ನೊಬ್ಬರು ರುದ್ರಿ ಇರ್ತಾರೆ, ಅವ್ರ ಹೆಸರು ರುದ್ರಿ. ಈ ಥರ ಕ್ಯಾರೆಕ್ಟರ್ನ ರೆಡಿ ಮಾಡಿಕೊಂಡು ಒಂದು ಫೈಟಿಂಗ್ ಇಟ್ಟಿದ್ದಾರೆ, ಸಖತ್ತಾಗಿ ಟಫಾಟಫ್ ಇಟ್ಟಿದ್ದಾರೆ, ಅದು ಮಸ್ತ್ ಎಂಜಾಯ್ ಮಾಡ್ತೀವಿ ನೀವೆಲ್ಲ ಗೌಳಿಯಲ್ಲಿ. ಓಕೆ, ಏನೋ ಗೌಳಿ ಚಿತ್ರದ ಟ್ರೈಲರ್ ನಾವು ಕೂಡ ನೋಡಿದ್ವಿ, ಬಹಳಷ್ಟು ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಫುಲ್ ರಾ ಫುಟೇಜು ನಮಗೆ ನೋಡುವಂಥ ಲಕ್ ಸಿಕ್ತು, ಯಾಕಂತ ಹೇಳಿದ್ರೆ ಅದರಲ್ಲಿ ನೋಡಿದಾಗ ಅನ್ಎಡಿಟೆಡ್ ವರ್ಷನ್ಗಳಲ್ಲಿ ಬಹಳಷ್ಟು ಒಂದು ಅದ್ಭುತವಾಗಿದೆ ಆ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರು ಬರೋಂಥ ಕಾಸ್ಟ್ಯೂಮ್ಸ್, ಒಂದು ಕೊಡ್ಲಿ ಇಟ್ಕೊಂಬರೋ ಆ ಕಾಸ್ಟ್ಯೂಮ್ಸು, ಅದರಲ್ಲಿರುವಂಥ ಮೇಕಿಂಗು, ಅದೆಲ್ಲ ಬಹಳಷ್ಟು ಚೆನ್ನಾಗಿತ್ತು, ಒಂದು ವಿಭಿನ್ನವಾಗಿತ್ತು ಅಂತ. ಅದೇ ಈಗ ಯಾವ್ದು ಕೂಡ ನಾವು ಮೂವಿನ ಈಗ ಕೊಡ್ತೀವಿ ಅಂತಂದರೆ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಅದಕ್ಕೊಂದು ಜರ್ನಿ ಇರುತ್ತೆ, ಅದಕ್ಕೊಂದು ಇಷ್ಟ ಇರುತ್ತೆ. ಆ ಇಷ್ಟಕ್ಕೆ ಸರಿಯಾಗಿ ನಾವು ಅದನ್ನು ಈಗ ನನಗೆ ಟೀ ಶರ್ಟ್ ಅನ್ನು ತುಂಬ ಇಷ್ಟಪಡ್ತೀನಿ ಅಂದರೆ ನಾನು ಯಾವಾಗಲೂ ಟೀ ಶರ್ಟ್ ಹಾಕ್ತಿರ್ತೀನಿ ನಾನು. ನೀವು ಆ ಕ್ಯಾರೆಕ್ಟರ್ಗೆ 4 ಸಲ ಟೀ ಶರ್ಟ್ ಹಾಕಿಸ್ಬಿಟ್ಟು 5 ಸಲ ಶರ್ಟ್ ಹಾಕಿಸಿದ್ರೆ ನಿಮ್ಗೆ ಒಪ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅವ್ನು ಇಷ್ಟಪಡದೆ ಟೀ ಶರ್ಟ್. ಈಗ ನಾವು ಬಿಹಾರ ಕಡೆಯಿಂದ ಬಂದಿದ್ದೀವಿ ಅಂದರೆ ನಮ್ಮದೊಂದು ಮ್ಯಾನರಿಸಮ್ ಬೇರೆ ಇರುತ್ತೆ, ನಾವು ಹಾಕುವಂಥ ಶರ್ಟು, ನಮ್ಮ ಅಸೆಸರೀಸ್ ಬೇರೆ ಇರುತ್ತೆ. ಆದರೆ ಗೌಳಿದು ಆ ಊರಲ್ಲಿರೋವನು, ಆ ಊರಿಗೆ ಸಂಬಂಧಪಟ್ಟವನು ಅಂದರೆ ಆ ಊರವ್ರ ಜೊತೆ ಒಬ್ಬರು ಆಗಿಬಿಡ್ತಾನೆ. ಅವನು ಹೆಂಗಿರ್ತಾನೆ, ಈಗ ನಮ್ಗೆ ಅವನಿಗೆ ಒಂದೇ ಕಾಸ್ಟ್ಯೂಮ್ ಹಾಕೋಕ್ಕಾಗಲ್ಲ, ಇದೆಲ್ಲನೂ ಹಿಸ್ಟ್ರಿ ಸರಿನಾ. ಇದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸೂರ ಅವರು, ಪ್ರತಿಯೊಬ್ಬರ ಕಾಸ್ಟ್ಯೂಮ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗ ನನ್ನ ಕಾಸ್ಟ್ಯೂಮು ತಲೆಗೆ ಹಾಕುವಂಥ ಇದಿರ್ಬೋದು, ಅಸೆಸರೀಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಸೊಂಟದಲ್ಲಿ 2 ಕತ್ತಿ,
ಅಪ್ಪಪ್ಪವಾಗಿದೆ ಅದೆಲ್ಲರೂ. ಈ ಕಾಟ್ಲ ಅವನು ಮಾತಾಡೋ ರೀತಿ, ಅವನ ಶರ್ಟು, ಅವನ ಇದು ರುದ್ರೇಶ್ ಎವ್ರಿ ಟೈಮ್ ಬೇರ್ಬಡೆಯಲ್ಲಿ ಇರ್ತಾರೆ, ಅದಕ್ಕೊಂದು ಎಲ್ಲದಕ್ಕೂ ಒಂದೊಂದು ಹಿಸ್ಟ್ರಿ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಅದೇ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಏನು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಯಾಕಂದ್ರೆ ಯಶ್ ಶೆಟ್ಟಿ ಅವ್ರನ್ನ ಬೇರೆ ಬೇರೆ ವಿಭಿನ್ನ ಲುಕ್ ನೋಡಿದ್ರೆ ಏನು ಎಕ್ಸ್ಪೆಕ್ಟ್ ಮಾಡೋದು ಈ ಮೂವಿಯಲ್ಲಿ? ಈ ಮೂವಿಯಲ್ಲಿ ನಾನೊಂದು ನೀವು ಟ್ರೈಲರಲ್ಲೂ ಕೂಡ ತೋರಿಸಿಲ್ಲ ಅವರು, ಒಂದು ವಿಭಿನ್ನವಾದಂಥ ಒಂದು ಗೆಸ್ಟರ್ ಇದೆ ಅವನಿಗೆ. ಆ ಗೆಸ್ಟರ್ ನಿಮ್ಗೆ ಎಲ್ರಿಗೂ ಅದ್ಭುತವಾಗಿ ಅನಿಸುತ್ತೆ ನಿಜವಾಗ್ಲು. ಅದೊಂದು ಒಂದು ಅನಿಮಲಿಂದ ತೆಗೆದಂಥ ಗೆಸ್ಟರ್ ಅದು. ಆ ಗೆಸ್ಟರ್ ನಿಮಗೆ ಒಂಥರ ಫೀಲ್ ಮಾಡುತ್ತೆ ಇಡೀ ಮೂವಿಯಲ್ಲಿ. ಅವ್ರು ಬಿಟ್ಕೊಟ್ಟಿಲ್ಲ ನಮ್ಮ ಡೈರೆಕ್ಟ್ರು, ಶೂರ್ ಆಗಿ ಹೇಳ್ತಿದ್ದೀನಿ. ಟ್ರೈಲರ್ ಏನು ನೋಡಿದಿರಿ ಅದರಲ್ಲಿಲ್ಲ ಅದು, ಬಟ್ ಆ ಒಂದು ಗೆಸ್ಟರ್ ನಿಮ್ಮನ್ನು ಸ್ಟನ್ ಮಾಡಿದೆ, ಸಖತ್ತಾಗಿದೆ. ಸೊ ಈಗ ಯಶ್ ಶೆಟ್ಟಿ ಅವ್ರಿಗೆ ಈ ಒಂದು ಚಿತ್ರದಲ್ಲಿ ಎಲ್ಲ ಚಿತ್ರದಲ್ಲೂ ಒಂದೊಂದು ಇನ್ಸಿಡೆಂಟ್ಸ್ ಇರುತ್ತೆ, ಈ ಈ ಚಿತ್ರದಲ್ಲಿ ಆ ಥರದ ಒಂದು ಬೆಸ್ಟ್ ಇನ್ಸಿಡೆಂಟ್ ಏನಾದರೂ ನೆನಪಿಸ್ಕೊಳ್ಳೋದಾದ್ರೆ ನೀವು? ನಾನು ಸಿರ್ಸಿ ಅಂತ ಊರಿನ ನೋಡಿದ್ದು. ನಾನು ಸಿರ್ಸಿಗೆ ಇದುವರೆಗೆ ಹೋಗಿರಲಿಲ್ಲ. ಈ ಒಂದು ಇದರಲ್ಲಿ ನೋಡಿದ್ದು ಸಿರ್ಸಿಂದ ಎಷ್ಟೋ ದೂರ ಒಳಗಡೆ ಗೌಳಿ ಅನ್ನೋ ಅವ್ರ ಊರು, ಆ ಊರಲ್ಲಿ ಅವರು ಇರುವಂತ ಲೈಫ್ ಸ್ಟೈಲು, ಮತ್ತು ತುಂಬಾ ಕಾಡಲ್ಲೇ ಶೂಟ್ ಮಾಡಿದ್ವಿ ನಾವು, ರನ್ನಿಂಗು ಚೇಸಿಂಗು ಅದೆಲ್ಲ. ಸೊ ಇದೆಲ್ಲ ನಂಗೆ ಒಂಥರ ಹೊಸ್ತು ಅನಿಸ್ತು. ಫಸ್ಟ್ ಆಫ್ ಆಲ್ ಆ ಊರು, ಆ ದನಗಳು, ಅಷ್ಟೊಂದು ದನಗಳು, ಆ ಊರು, ಅವ್ರ ಮುಗ್ಧ ಮನಸ್ಸು, ಮುಗ್ಧ ಮುಖ, ಇವತ್ತಿಗೂ ಮರೆಯಲ್ಲ, ಒಂಥರ ಫೀಲ್ ಆಗ್ತಾ ಇರೋದು ನನಗೆ. ಯಾಕಂದರೆ ಆರ್ಟಿಸ್ಟ್ ಆಗಿ ಹುಟ್ಟಿ ಕಲೆಯಲ್ಲಿರೋರಿಗೆ ಇದೊಂದು ಪುಣ್ಯ, ಯಾಕಂದರೆ ನೀವು ಊರು ನೋಡ್ಬೋದು, ಬೇರೆ ಬೇರೆ ಊರು, ಅದು ಎಕ್ಸ್ಪೀರಿಯನ್ಸ್. ಇವತ್ತು ನಾನು ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ಅದು ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಇಷ್ಟೇ ಅಂದರೆ ಎಕ್ಸ್ಪೀರಿಯನ್ಸು. ಸರಿನಾ, ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಆ ಊರನ್ನು ನೋಡೋದು. ಮತ್ತು ಶೂಟ್ ಮುಗಿದಾಗ ನಾವು ಕಿಟ್ಟಿ ಸಾರು, ರಂಗನ ರಘು ಸಾರು, ಶರತ್ ಲೋಹಿತಾಶು ಅವರು, ನಮ್ಮ ಕಾಕ್ರೋಚು, ಇವನಿಂಗ್ ಅಲ್ಲಿ ಸಿಗ್ತಿದ್ವಿ. ಆಗಿನ ಟೈಮಲ್ಲಿ ಅವ್ರ ಎಕ್ಸ್ಪೀರಿಯನ್ಸು, ಕಿಟ್ಟಿ ಸಾರ್ ಎಕ್ಸ್ಪೀರಿಯನ್ಸು, ಆಗಿನ ಟೈಮಲ್ಲಿ ಆ್ಯಕ್ಟಿಂಗ್ ಹೆಂಗೆ ನಡೀತಾ ಇತ್ತು, ರೀಲ್ಸ್ ಅವಾಗೆಲ್ಲ. ಈಗೆಲ್ಲ ನಾವು ಡಿಜಿಟಲ್ ಆಗಿದ್ದೀವಿ, ಈಗ ನಾವು ಎಷ್ಟು ಟೇಕ್ ಮಾಡಿದ್ರು ವಾಪಸ್ ತಗೋಬೋದು. ಆಗ ಹಂಗಿರಲಿಲ್ಲ, ಇಷ್ಟರಲ್ಲಿ ಮುಗಿಬೇಕು, ಇಷ್ಟರಲ್ಲೇ ಮುಗಿಬೇಕು, ಅದಕ್ಕೆ ರಿಹರ್ಸಲು. ಆಗಿನ ಟೈಮಲ್ಲಿ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್, ಅದನ್ನೆಲ್ಲ ಶೇರ್ ಮಾಡ್ಕೊಂಡ್ವಿ. ಇದೆಲ್ಲ ಒಂದು ಒಳ್ಳೆ ಮೂಮೆಂಟ್ ಇದೆಲ್ಲ. ಎಸ್ ಸರ್. ಸೊ ಈಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ನೆಕ್ಸ್ಟು ಅಶೋಕ ಬ್ಲೇಡ್ ಬರುತ್ತೆ, ಕಾಲಂತಕ ಬರುತ್ತೆ, ಕಿರತಕ 2 ಬರುತ್ತೆ, ಮತ್ತು ವಿರಾಟ ಪರ್ವ ಬರುತ್ತೆ, ತ್ರಿಶೂಲಂ ಬರುತ್ತೆ, ಆಮೇಲೆ ಅಶೋಕ ಬ್ಲೇಡ್ ಇದೆ, ಅದ್ರ ನಂತರ ಇದಿದೆ ಚಿಂಚಿ ಬರ್ತಾ ಇದೆ, ಏನು ದಾರಿ ತಪ್ಪಿದ ಪ್ರೇಮಿಗಳು ಬರ್ತಾ ಇದೆ, ಹಂಗೆ ಲೈನು ಲೈನು ತುಂಬ ಮೂವೀಸ್ ಬರ್ತಾ ಇದೆ. ನೋಡೋಣ, ನೀವೆಲ್ಲ ನೋಡಿ ಎಲ್ಲದರಲ್ಲಿ ಡಿಫ್ರೆಂಟ್ ಆಗಿರೋಕ್ಕಿಂತ ಪ್ರಯತ್ನ ಪಟ್ಟಿದ್ದೀನಿ, ಖಂಡಿತವಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಎಸ್ ಸರ್. ಇದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಯಶ್ ಶೆಟ್ಟಿ ಅವ್ರು ಬಹಳಷ್ಟು ಚೆನ್ನಾಗಿ ಅದ್ಭುತವಾಗಿ ನಟನೆಯನ್ನು ಮಾಡ್ತಾ ಇದ್ದಾರೆ, ಈಗ ಬಹಳಷ್ಟು ಜನ ಮೆಚ್ಕೋತಾ ಇದ್ದಾರೆ. ಸೊ ಏನಾದರೂ ಒಂದು ಫ್ಯಾನ್ ಮೂಮೆಂಟ್ ಅಂತ ನೀವು ನೆನೆಸ್ಕೊಳ್ಳೋದಾದ್ರೆ ಈಗ? ಅಂದರೆ ಎಲ್ಲ ಕಡೆ ಹೋದಾಗಲೂ ಗುರುತಿಡಿತಿದ್ದಾರೆ, ಅದೇ ಫ್ಯಾನ್ ಮೂಮೆಂಟಿಗೆ. ಮೊದಲು ನಾವು ಈಗ ನೋಡಿ, ನಾವೆಲ್ಲ ಅರಸ್ಕೊಂಡು ಅದನ್ನೇ ಬಂದವರು. ಆ್ಯಕ್ಟ್ರಾಗ ಯಾಕೆ ಬಂದಿದ್ವಿ, ನಮ್ಮನ್ನು ಗುರುತಿಸ್ಬೇಕು, ನನ್ನ ಹತ್ರ ಏನೋ ಒಂದು ಶಕ್ತಿ ಇದೆ ಅಂತ ಬಿಟ್ಟು ಬಂದ್ವಿ. ಅದಕ್ಕೊಂದು 6 ವರ್ಷ ತಗೋತು ಈಗ ಈ ಒಂದು ಸ್ಟೇಜಿಗೆ ಬರಬೇಕಾದ್ರೆ. ಅಷ್ಟು ಈಸಿ ಇರಲಿಲ್ಲ. ಈಗ ಯಾರೊಬ್ಬ ಹೊಸ ಬಂದಾಗ ಏನು ಸ್ಟ್ರಗಲ್ ಮಾಡ್ತಾರೆ, ಅದನ್ನು ನಾನು ಮಾಡಿದ್ದೀನಿ, ಇಲ್ಲಂತಿಲ್ಲ. ಎಲ್ಲನೂ ನನಗೆ ಪ್ರಾಬ್ಲಮ್ ಆಗಿದೆ, ಅದನ್ನು ನಾನು ಇದು ಫೀಲ್ಡ್ ಇರೋದೆ ಹಿಂಗೆ, ಇದನ್ನು ಹಿಂಗೆ ಇದರಲ್ಲಿ ಹಿಂಗೇನೆ ಅದನ್ನು ನಾವು ಬೀಟ್ ಮಾಡಬೇಕು ಇದನ್ನು. ಇವತ್ತು ನಾವು ಎಲ್ಲೋ ಒಂದು ಕಡೆ ನಿಂತರೆ ಇಮಿಡಿಯೇಟ್ ಬಂದುಬಿಟ್ಟು ಗುರುತಿಡಿತಾರೆ, ಕಾಲೇಜ್ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು. ನಿಮ್ಮ ನಾವು ಮೂವಿ ನೋಡಿದ್ದೀವಿ, ಸರಗದಲ್ಲಿ ನೋಡಿದ್ದೀವಿ, ಜಾನ್ಜನಿ ಜನಾರ್ದನು, ಧರಣಿಮಂಡಲ, ನಾಗಸಾಕಿ, ಹಿಂಗೆ ಗುರುತಿಡಿತಾರಲ್ವ, ಅಂದರೆ ಆ ಕ್ಯಾರೆಕ್ಟರ್ ಅವ್ರಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದಂಥ ಲೆಕ್ಕ. ಇನ್ನು ಮುಂದಿನ ದಿವಸ ಅದನ್ನು ಇನ್ನೂ ಸ್ಟ್ರಾಂಗ್ ಆಗಿ ಈ ತುಂಬೆ ಮಾಡುತ್ತೆ ಅನ್ನೋ ಭರವಸೆಯಲ್ಲಿದ್ದೀನಿ. ಓಕೆ. ಸೊ ವಿಲನ್ ಶೇಡ್ಗಳಲ್ಲಿ ಬಹಳಷ್ಟು ಕಾಣಿಸ್ಕೊತೇವೆ, ಸಲಗಾಯಿಂದ ಹಿಡಿದು ಈಗವಾಗೂ. ಸೊ ಈಗೇನಾದರೂ ಒಂದು ಹೀರೋ ಮೆಟೀರಿಯಲ್ ಏನಾದರೂ? ಅಲ್ಲ, ಎಕ್ಸ್ಪೆರಿಮೆಂಟಲ್ ಆಗಿ ಚಿಂಚಿ ಮಾಡ್ತಾ ಇದ್ದೀನಿ ನಾನು. ದಾರಿ ತಪ್ಪಿದ ಪ್ರೇಮಿಗಳಲ್ಲಿ ಹೀರೋ ಆಗಿಬಿಟ್ಟು ಕಾಣಿಸ್ಕೊತಾ ಇದ್ದೀನಿ. ಅಂದರೆ ನಾನು ಅದನ್ನು ಕ್ಯಾರೆಕ್ಟರ್ ಆಗಿ ನೋಡ್ತಾ ಇದ್ದೀನಿ ಅದನ್ನು. ಹೀರೋ ಅನ್ನೋದಕ್ಕಿಂತ ಅದು ಕ್ಯಾರೆಕ್ಟ್ರು. ಈಗ ನಾನು ಒಬ್ಬನೇ ಇದ್ರೆ ಮೂವಿ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟವ್ರು ಬೇರೆ ಬೇರೆಯವರು ಇರಬೇಕಲ್ಲ, ಬೇರೆ ಬೇರೆ ಕ್ಯಾರೆಕ್ಟರ್ ಇರಬೇಕಲ್ಲ. ಅದು 5 ನಿಮಿಷ ಬಂದರೂ ಕೂಡ ಅದೇ ಅದರ ಸ್ಪೇಸ್ ಟೈಮಲ್ಲಿ ಅದು ಹೀರೋನೇ. ಹೌದು. ಬಟ್ ಒಂದು ಆರ್ಟಿಸ್ಟಿಗೆ ತುಂಬ ಬೇಕಾಗಿರೋದಿದೆ, ಅವ್ರು ಹೀರೋ ಆದರೂ ಕೂಡ ನಾನು ಹೀರೋ ಅಲ್ಲ, ನಾನು ಅದನ್ನು ಕ್ಯಾರೆಕ್ಟ್ರಾಗಿ ನೋಡ್ತೀನಿ ಅಂತ ಹೇಳ್ತಿರಲ್ಲ, ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಇಲ್ಲ, ನಾನು ಅದನ್ನು ನಾನು ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಹಂಗೆ ನೋಡಿ ಕೊಡಿ ನೀವು, ನನ್ನನ್ನು ನೀವು ತುಂಬ ಏನೋ ವಿಜೃಂಭಣೆ ಮಾಡೋದು ಬೇಡ, ನನ್ನನ್ನು ನೀವು ಆರ್ಟಿಸ್ಟ್ ಥರನೇ ನೋಡಿ, ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಕ್ಯಾರೆಕ್ಟರ್ ಪ್ಲೇ ಆಯಿತು. ಸೊ ಹಾಗಾದರೆ ಯಶ್ ಶೆಟ್ಟಿ ಅವರಿಗೆ ವಿಜೃಂಭಣೆಗಿಂತ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆಗಿ ನೋಡಿ ಅಂತ. ಇವತ್ತು ಯಾಕೆ ನೀವು ಅನಂತನಾಗ್ ಸರ್ನ ತುಂಬ ಇಷ್ಟಪಡ್ತಿದ್ದೀರಾ? ಅವ್ರು ಹೀರೋ ಆಗಿ ಮಾಡಿಲ್ವಾ? ಓಕೆ. ಎಷ್ಟು ದೊಡ್ಡ ಲೆಜೆಂಡ್ ಅಲ್ವಾ? ಆದ್ರೆ ಇವತ್ತು ನೀವು ಯಾಕೆ ಇಷ್ಟಪಡ್ತಿದ್ದೀರಾ? ಅವ್ರು ಯಾವುದೇ ಕ್ಯಾರೆಕ್ಟರ್ ಮಾಡಿದ್ರು ನಮ್ಗೆ ಅದನ್ನ ಜಸ್ಟಿಫೈ ಮಾಡ್ತೀರ ಕ್ಯಾರೆಕ್ಟರ್, ಅದಕ್ಕೆ ನೀವು ಇಷ್ಟಪಡ್ತಿದ್ದೀರಾ. ಇನ್ನು ಗೌಳಿ ಇದೇ ಫೆಬ್ರವರಿ 24ಕ್ಕೆ ಬಿಡುಗಡೆ ಆಗ್ತಾ ಇದೆ. ಸೊ ಏನು ಹೇಳ್ತಾರೆ ನಿಮ್ಮ ಒಂದು ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರಿಗೆ? ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌಳಿಯ ತುಂಬೆ ಮಾತಾಡ್ತಿದ್ದೀನಿ, ಯಶ್ ಶೆಟ್ಟಿ ಮಾತಾಡ್ತಿದ್ದೀನಿ. ಇದೇ ಫೆಬ್ರವರಿ 24ಕ್ಕೆ ನಮ್ಮ ಗೌಳಿ ಚಿತ್ರ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಕನ್ನಡ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಿ, ಯಾಕಂದರೆ ಶ್ರಮ ಹಾಕಿದ್ದೀವಿ, ಒಳ್ಳೆ ಮೂವಿ ಮಾಡಿದ್ದೀವಿ. ನಿಮ್ಮ ಜೊತೆ ನಿಮ್ಮ ಹತ್ತಿರದಲ್ಲಿ ಬಂದುಬಿಟ್ಟು ನಾವು ನೋಡ್ತೀವಿ. ಬನ್ನಿ, ಗೌಳಿಯನ್ನು ಇದೇ 24ನೇ ಫೆಬ್ರವರಿ
ನಿಮ್ಮ ಹತ್ತಿರ ಚಿತ್ರಮಂದಿರಲ್ಲಿ ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದೇ ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು, ನಿಮ್ಮ ಥರ ಈಗ ನಾನು ಇನ್ನೊಂದು ಯಶ್ ಶೆಟ್ಟಿ ಥರ ಆಗಬೇಕು, ನಾನು ಈ ಥರ ಆಗಬೇಕು ಅಂತ ಬಹಳಷ್ಟು ಯುವಕರು, ಬಹಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ. ನೀವು ಹೇಳಿದ್ರೆ 6 ವರ್ಷ ತೊಗೊತು ನನಗೆ ಈ ಸ್ಟೇಜ್ ಹತ್ತಕ್ಕೆ ಅಂತ, ಬಟ್ 6 ವರ್ಷದ ಸ್ಟ್ರಗಲ್ಗಿಂತ ಇವತ್ತು ಹತ್ತಿರೋ ಸ್ಟೇಜ್ ಬಹಳಷ್ಟು ಮುಖ್ಯ ಆಗುತ್ತೆ. ಬಟ್ ಆ ಥರ ಬರೋ ಅಂಥ ಹೊಸಬರಿಗೆ ನೀವೇನು ಹೇಳಕ್ಕೆ? ನೋಡಿ, ಈಗ ಸಿನಿಮಾ ಫೀಲ್ಡು ಏನು ಕಲೆ ಇದು, ಬಣ್ಣದ ಬದುಕು ಇದು, ಓಕೆನಾ? ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ, ಯಾರಿಗೆ ಇಲ್ಲಿ ಬರಬಾರ್ದಂತ ಏನಿಲ್ಲ. ಈಗ ಯಾರಿಗಾದರೂ ಒಬ್ಬರಿಗೆ ಗಾಡ್ ಫಾದರ್ ಇದ್ದರೆ ಅವನಿಗೆ ಬರೋಕ್ಕೆ ಈಸಿ, ಯಾರಿಗೆ ಗಾಡ್ ಫಾದರ್ ಇಲ್ವೋ ಅವನಿಗೆ ಎಜುಕೇಷನೇ ಗಾಡ್ ಫಾದರ್. ಸೊ ಯಾವುದೋ ಒಂದು ವಿಷಯ ಬಗ್ಗೆ ನಿಮಗೆ, ಈಗ ನಾನು ಆ್ಯಕ್ಟಿಂಗ್ ಬರ್ತೀನಿ ಅಂತಂದರೆ ಆ್ಯಕ್ಟಿಂಗ್ ಬಗ್ಗೆ ಕಲೀರಿ ಫಸ್ಟಿಗೆ, ಒಂದು ಇನ್ಸ್ಟಿಟ್ಯೂಟಿಗೆ ಸೇರಿ, ಅದ್ರ ಬಗ್ಗೆ ಒಂದು 4-5 ವರ್ಷ ಥಿಯೇಟರ್ ಮಾಡಿ ಅದ್ರ ಬಗ್ಗೆ ಕಲ್ತ್ಬಿಟ್ಟು ಬನ್ನಿ. ಯಾಕಂದರೆ ಅದೇ ನಿಮ್ಗೆ ಗಾಡ್ ಫಾದರ್, ಇಲ್ಲಿ ಬಂದಮೇಲೆ ಅದೇ ನಿಮ್ಮನ್ನು ಸಾಕ್ಬೇಕು ನಿಮಗೆ, ಇಲ್ಲಾಂದರೆ ಆಗೋಲ್ಲ. ಸೊ ಈಗ ನಿಮಗೆ ಕ್ಯಾಮರಾ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಕ್ಯಾಮರಾ ಬಗ್ಗೆ ಕಲಿಯಿರಿ. ಈಗ ಮೊಬೈಲಲ್ಲೇ ಕ್ಯಾಮರಾ ಇದೆ ನಿಮಗೆ, ಅದನ್ನು ನೋಡಿ ಮಾತಾಡಿ, ಅದ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ತುಂಬ ರಿಲೇಟ್ ಆಗಿ ತುಂಬ ನೀವು ಹತ್ತಿರ ಆಗ ಅದಕ್ಕೆ. ಸೊ ಈ ಥರ ಎಜುಕೇಷನ್ ಮಾಡ್ಕೊಂಡು ಮತ್ತೆ ಬನ್ನಿ, ಆವಾಗ ನಿಮಗೆ ನಿಮಗೆ ಏನು ನೋವಾಗಲ್ಲ, ಇಲ್ಲಾಂದರೆ ಬಂದ ತಕ್ಷಣ ನೋವಾಗ್ಬಿಡುತ್ತೆ. ಹಾಗಾದ್ರೆ ಒಂದು ಒಳ್ಳೆ ಆ್ಯಕ್ಟರ್ ಆಗೋದಕ್ಕೆ ಏನು ಬೇಕು? ಒಳ್ಳೆ ಆ್ಯಕ್ಟರ್ ಆಗೋಕ್ಕೆ ಫಸ್ಟ್ ಎಜುಕೇಷನ್ ಬೇಕು ಆ ವಿಷಯದ ಬಗ್ಗೆ. ಈಗ ಒಬ್ಬ ಟೀಚರ್, ಒಬ್ಬ ಜರ್ನಲಿಸ್ಟ್, ಏನು ಸೈಂಟಿಸ್ಟ್, ಅವನಿಗೆ ಆ ವಿಷಯದ ಬಗ್ಗೆ ಗೊತ್ತಾದ ಮೇಲೆ ಅವ್ನು ಏನಾದ್ರು ಮಾಡೋಕ್ಕಾಗೋದು. ಆ್ಯಕ್ಟಿಂಗ್ ಕೂಡ ಅಷ್ಟೇ, ಅದ್ರ ಬಗ್ಗೆ ನೀವು ನಾಲೆಜ್ ಬೇಕು. ಯಾವಾಗ ಭಯ ಇರುತ್ತೆ ಹೇಳಿ, ವಿಷಯದ ಬಗ್ಗೆ ಆ ವಿಷಯದ ಬಗ್ಗೆ ನಾಲೆಜ್ ಇಲ್ಲದೆ ಇದ್ದಾಗ ಭಯ ಆಗೋದು. ಯಾವಾಗ ಅದ್ರ ಬಗ್ಗೆ ನಾಲೆಜ್ ಸಿಗ್ತಾ ಹೋಗ್ತಿದ್ದಂಗೆ ಅದ್ರ ವಿಷಯದ ಬಗ್ಗೆ ಭಯ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಆ ವಿಷಯದ ಬಗ್ಗೆ ತುಂಬ ತಿಳ್ಕೊಳ್ಳಿ. ತಿಳ್ಕೊಳ್ಳೋದು ಯಾವಾಗ, ಅದನ್ನು ಸ್ಟಡಿ ಮಾಡಿದಾಗ. ಸ್ಟಡಿ ಮಾಡೋಕ್ಕೆ ಒಂದು ಸ್ಕೂಲ್ ಇದೆ, ಆ ಒಂದು ರಂಗಭೂಮಿ ಇದೆ, ಥಿಯೇಟರ್ ಇದೆ, ಅಲ್ಲಿ ಹೋಗಿ ನಿಮ್ಮನ್ನು ನೀವು ಕೊಟ್ಕೊಳ್ಳಿ. ಅರ್ಜೆಂಟ್ ಮಾಡಿಬಿಡಿ, ಇದು ಅರ್ಜೆಂಟ್ ವಿಷಯ ಅಲ್ಲ ಇದು. ಎಸ್ ಸೊ, ಗೊತ್ತಾಯ್ತಲ್ಲ ಹೆಂಗೆ ಸರ್ ಎಷ್ಟು ಒಳ್ಳೆ ಆ್ಯಕ್ಟ್ರು ಅಷ್ಟೇ ಬೆಟರ್ ಟೀಚರ್ ಅಂತ, ಎಷ್ಟು ಚೆನ್ನಾಗಿ ಲೆಕ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಒಂದು ಅದ್ಭುತವಾದ ಮಾತು ಹೇಳಿದ್ರೆ. ಯಾಕಂತ ಹೇಳಿದ್ರೆ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಾಗ ಈಸಿ ಆಗ್ಬಿಡ. ಅಲ್ಲ, ಏನು ಇಲ್ದಿದ್ದವನಿಗೆ ಪ್ರಿಪ್ರೇಷನ್ನೇ ನಾಲೆಜೇ ಗಾಡ್ ಫಾದರ್. ಹೌದು ಹೌದು. ಈಗ ನಾನು ಬಂದಾಗ ನನ್ಗೆ ಯಾರು ಇಲ್ಲಿ ಗಾಡ್ ಫಾದರ್ ಇರಲಿಲ್ಲ, ನಾನು ಜೀರೋದಲ್ಲಿ ಬಂದವನು. ಅದು ನನ್ನ ಜೊತೆಗೆ ಏನಿತ್ತು, ಎಜುಕೇಷನ್ ಇತ್ತು. ನಾನು ಆ್ಯಕ್ಟಿಂಗಲ್ಲಿ ಕಲ್ತಿದ್ದೆ, 10-12 ವರ್ಷ ಕೊಟ್ಟಿದ್ದೆ, ಆ ಎಜುಕೇಷನ್ ಇವತ್ತು ನಾನು ಇಲ್ಲಿ ತಂದು ನಿಲ್ಲಿಸಿದೆ ಅಲ್ವಾ. ಇವತ್ತು ನನಗೆಲ್ಲ ಪರಿಚಯ ಇದ್ದಾರೆ. ಆದರೆ ಆ ಟೈಮಲ್ಲಿ ಇತ್ತ, ಒಂದು ಚಾನ್ಸ್ ಸಿಗಬೇಕಂದ್ರೆ ಒಂದು ಚಾನ್ಸ್ ಸಿಕ್ಕಿದ್ರು ಸ್ಟಪ್ ಇರಬೇಕು ಮುಂದಕ್ಕೆ ಹೋಗ್ಬೇಕಾದ್ರೆ. ಒಂದು ಚಾನ್ಸ್ ಸಿಗ್ಬೋದು, ಇಲ್ಲ ನಿಮ್ಮ ಮಾವನ ಅಪ್ಪನ ಅಥವಾ ನಿಮ್ಮ ಫ್ರೆಂಡ್ಸ್ ಅನ್ನ 2-3 ಚಾನ್ಸ್ ಕೊಡ್ಬೋದು. ಅದು ಚಾನ್ಸ್ ಸ್ಟಪ್ ಇದ್ರೆ ಮಾತ್ರ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ನೀವು ಪ್ರೂವ್ ಮಾಡ್ಕೋಬೇಕಾಗತ್ತೆ, ಆ 3 ಚಾನ್ಸಲ್ಲಿ ನೀವು ಪ್ರೂವ್ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ಅವತ್ತು ಅಸಿಸ್ಟ್ ಮಾಡ್ಕೊಬಂದು ಅಂಬರೀಷ್ ಸಿಕ್ಕಿಲ್ಲ ಅಂದರೆ ನಾನು ಇವತ್ತು ಜ್ವಲಂತ ಮೂವಿಯಲ್ಲಿ ನಾನು ಆ್ಯಕ್ಟರ್ ಆಗ್ತಿರಲಿಲ್ಲ. ಆ ಒಂದು ಮೂವಿ ನಂಗೆ ಇಡೀ ಕರ್ನಾಟಕದ ಟೆಕ್ನಿಷಿಯನ್ಸ್ ಮತ್ತು ಡೈರೆಕ್ಟರ್ಗೆ ನಾನು ಪ್ರೂವ್ ಮಾಡಿದೆ. ನಾನು ಅದರಂತ ಸಿಕ್ಕಿದೆಲ್ಲ ನನ್ನೊಳಗೆ ಸ್ಟಪ್ ಮೇಲೆ ಅಲ್ವಾ, ಸ್ಟಪ್ ಇಲ್ಲಂದ್ರೆ ಯಾಕೆ ಕರೀತಾರೆ? ಇನ್ನು ಯಶ್ ಶೆಟ್ಟಿ ಅವ್ರಿಗೆ ಯಾವತ್ತಾದ್ರೂ ಭಯ ಆಗಿತ್ತ ಯಾವುದಾದ್ರೂ ದೊಡ್ಡ ಸ್ಟಾರ್ ಹೀರೋಗಳ ಜೊತೆ ಮಾಡೋದು, ಸ್ಟಾರ್ ನಟರುಗಳ ಜೊತೆ ಮಾಡೋದು, ವರ್ಸಟೈಲ್ ಆ್ಯಕ್ಟರ್ಗಳ ಜೊತೆ ಮಾಡ್ತಿದ್ದೀರ, ಯಾವತ್ತಾದ್ರೂ ಒಂದು ನಾಳೆ ಇವ್ರ ಜೊತೆ ಸೀನ್ ಇದೆಯಪ್ಪ, ನಾಳೆ ಇವ್ರ ಜೊತೆ ಶೂಟ್? ಖಂಡಿತ, ಎವ್ರಿ ಟೈಮ್ ಆಗುತ್ತೆ. ಗೌಳಿಯಲ್ಲಿ ಕಿಟ್ಟಿ ಸರ್ ನೋಡ್ಬೇಕಾದ್ರು ಆಗಿತ್ತು, ಧ್ವನಿವಿಜಿ ಸರ್ ಸ್ಥಳದಲ್ಲಿ ಮಾಡ್ಬೇಕಾದ್ರು ಆಗ್ಬೇಕು. ಅದು ಆಗ್ಬೇಕು, ಅದು ಆಗಿಲ್ಲ ಅಂದ್ರೆ ನೀವು ಮತ್ತೆ ನೀವು ತೆರ್ಕೊಳ್ಳಲ್ಲ. ನೀವು ಏ ಅವನ ಜೊತೆ ಮಾಡ್ತೀನಿ ಇಲ್ಲ, ಆಗಲ್ಲ. ಎವ್ರಿ ಟೈಮ್ ನಿಮಗೆ ಸರ್ಪ್ರೈಸ್ ಆಗಿರಬೇಕು. ಆ್ಯಕ್ಟಿಂಗಲ್ಲಿ ನೀವು ಯಾವಾಗ ಸರ್ಪ್ರೈಸ್ ಕೊಡ್ತಿರೋ ಆವಾಗ ನೀವು ಜನರ ಮನಸ್ಸಲ್ಲಿ ಉಳಿತೀರ. ಯಾಕೆ ನಂಗೆ ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಎಲ್ಲರೂ ನಂಗೆ ಸರ್ಪ್ರೈಸ್ ಎವ್ರಿ ಡೇ. ಇವ್ರ ಜೊತೆ ಮಾಡ್ತಿದ್ದೀನಿ ನಾನು, ಅದು ರೋಮಾಂಚನ ಅಲ್ವಾ? ಅವ್ರ ಕರಿಯ ಮೂವಿ ನೋಡಿ, ಇವರು ದುನಿಯಾ ಮೂವಿ ನೋಡಿ ಎಲ್ಲ ಬಂದವ್ರು ನಾವು, ಅದನ್ನ ಮರೆಯೋಕ್ಕಾಗುತ್ತೆ. ಅದರಿಂದ ಇನ್ಸ್ಪೈರ್ ಆದವ್ರು ನಾವು, ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅದೆಲ್ಲನೂ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಸೊ ಎವ್ರಿ ಡೇ ನಾವು ಸರ್ಪ್ರೈಸ್ ಆಗಿರ್ಬೇಕು, ಆವಾಗ ನಿಮಗೆ ಒಳಗಿಂದ ಒಳ್ಳೆ ಇದಾಗುತ್ತೆ, ಏನೋ ಜ್ವಾಲಾಮುಖಿ ಉತ್ಪಾದನೆ ಆಗುತ್ತೆ. ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಿಮ್ಮ ಒಂದು ಸಮಯ ನಮಗೆ ಕೊಟ್ಟಿದ್ದಕ್ಕೆ. ಜೊತೆಗೆ ಇದೇ February 24 ರಿಲೀಸ್ ಆಗ್ತಿದೆ ಗೌಳಿ. ಸೊ ಗೌಳಿ ಚಿತ್ರ ಬಂದು ನೋಡಿ ಪ್ರೇಕ್ಷಕರು, ಖಂಡಿತವಾಗ್ಲೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಇನ್ನು ಯಶ್ ಶೆಟ್ಟಿ ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ, ಇನ್ನು ಬಹಳಷ್ಟು ಸಿನಿಮಾಗಳಲ್ಲಿ ನಮ್ಮ ಜೊತೆಗೆ ಇರ್ತಾರೆ ಯಶ್ ಶೆಟ್ಟಿ ಅವರು. ಸಾಲು ಚಿತ್ರಗಳು ಕೂಡ ಬಿಡುಗಡೆ ಆಗ್ತದೆ ಸರ್. ನಿಮ್ಮೆಲ್ಲ ಪ್ರಾಜೆಕ್ಟ್ಗಳು ಯಶಸ್ವಿ ಆಗಲಿ. ಇದೇ ರೀತಿ ಇನ್ನಷ್ಟು ಹಲವಾರು ಪ್ರಾಜೆಕ್ಟ್ ಮಾಡಿ ನಮ್ಮ ಕನ್ನಡಿಗರನ್ನ, ಕನ್ನಡ ಜನತೆಯನ್ನು ರಂಜಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.